टू वज्रासन. अगला आसन उत्थान मंडूकासन. उत्थान मंडूकासन. दोनों घुटनों को फैलाए. स्प्रेड बोथ द नीज वाइड अपार्ट. श्वास लेते हुए अपने हाथों को ऊपर उठाएं. इनहेल रेज बोथ द आर्म्स अप. सिर के पीछे से दोनों हाथों को मोड़े और हथेलियों को विपरीत कंधे पर रखे. क्रॉस बोथ आर्म्स बिहाइंड द हेड एंड प्लेस द हैंड्स ऑन द अपर पार्ट ऑफ अपोजिट शोल्डर्स. पीठ एवं गर्दन को सीधा रखे और थोड़ी देर इसी स्थिति में बने रहे. कीप द बैक एंड नेक स्ट्रेट एंड मेंटेन द पोजीशन फॉर अ व्हाइल. यह आसन फेफड़ों की कार्यक्षमता को बढ़ाता है. दिस आसना इंप्रूव्स लंग फंक्शनिंग. श्वास भरते हुए अपने दोनों हाथों को सीधा करें. व्हाइल इनहेलिंग स्लोली रेज बोथ द आर्म्स. श्वास छोड़ते हुए दोनों हाथों को घुटनों पर ले आए. एक्सहेल ब्रिंग बैक योर आर्म्स ऑन द नीज. अब घुटनों को मिलाते हुए पूर्व स्थिति में आ जाएं. ब्रिंग द नीज टुगेदर एज इन इनिशियल पोजीशन. अब हम वक्रासन का अभ्यास करेंगे. वक्रासना. दंडासन में बैठ जाएं. नाउ कम इन दंडासन. अब धीरे से दायरे पैर को मोड़ते हुए दाएं पंजे को बाएं घुटनों के पास रखें. बेंड द राइट लेग एंड प्लेस द राइट फुट बिसाइड द लेफ्ट नी. अपने बाएं हाथ को दाएं घुटने के ऊपर. ಎಸ್, ಈ ಬಾರಿಯ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಮುಖ್ಯ ಕಾರ್ಯಕ್ರಮ ನಡೀತಾ ಇರುವಂತಹ ಸ್ಥಳ ಇದು. ಉತ್ತರ ಪ್ರದೇಶದ ಲಖನೌನ ರಮಾಬಾಯಿ ಅಂಬೇಡ್ಕರ್ ಮೈದಾನದಲ್ಲಿ ಈಗಾಗಲೇ ಕಾರ್ಯಕ್ರಮ ನಡೀತಾ ಇರುವಂಥದ್ದು. ಪ್ರಧಾನಿ ನರೇಂದ್ರ ಮೋದಿ ಹಾಗೆಯೇ ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಸೇರಿದಂತೆ 50,000 ಹೆಚ್ಚು ಜನ ಇಲ್ಲಿ ಪಾಲ್ಗೊಂಡಿದ್ದಾರೆ. ಸುಮಾರು 80 ನಿಮಿಷಗಳ ಕಾಲ ಇಲ್ಲಿ ಯೋಗ ಪ್ರದರ್ಶನ ನಡೆಯುತ್ತೆ. ಈಗಾಗಲೇ ಯೋಗ ಪ್ರದರ್ಶನದಲ್ಲಿ ಪಾಲ್ಗೊಂಡಂತಹ ಪ್ರಧಾನಿ ನರೇಂದ್ರ ಮೋದಿಯವರು ನಿರ್ಗಮಿಸಿರುವಂಥದ್ದು. ಇನ್ನೂ ಕೂಡ ಈ ಒಂದು ಯೋಗ ಪ್ರದರ್ಶನ ನಡೀತಾ ಇರುವಂಥದ್ದು 80 ನಿಮಿಷಗಳ ಕಾಲ ನಡೆಯುತ್ತೆ. ಈ ಯೋಗದಲ್ಲಿ ಆಗ್ತಾ ಇರುವಂತಹ ಪ್ರದರ್ಶನದ ಕುರಿತಾಗಿ ವಿವರವನ್ನು ನಿಮಗೆ ಕೊಡ್ತೀವಿ. ಇದರಿಂದ ನಮಗೆ ಯಾವ ರೀತಿ ಪ್ರಯೋಜನ ಆಗುತ್ತೆ ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀವಿ ಮುಂದಿನ ಹಂತದಲ್ಲಿ. ಈಗ ಮತ್ತೋರ್ವ ಅತಿಥಿ ನಮ್ಮನ್ನು ಜಾಯ್ನ್ ಆಗಿದ್ದಾರೆ, ಯೋಗ ತಜ್ಞರಾದಂಥ ಡಾಕ್ಟರ್ ಬಿ ಅಮರನಾಥ್ ಅವರು. ಅಮರನಾಥ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಎಸ್, ಸೀತಾರಾಮ್ ಪ್ರಸಾದ್ ಅವರೇ, ತಾವು ಆರಂಭದಲ್ಲೇ ಹೇಳ್ತಾ ಇದ್ರಿ ಉತ್ತರಾಯಣ ಕಾಲದ ಅಂತ್ಯ ಮತ್ತೆ ದಕ್ಷಿಣಾಯನದ ಹೊಸ್ತಿಲಲ್ಲಿ ಈ ಒಂದು ಯೋಗ ದಿನ ಅಂತಾನೆ ಇದನ್ನ ತೆಗೆದುಕೊಂಡಿರುವ. ಸನ್ ಸಾಲ್ಸ್ಟೈಸ್ ಅಂತ ಹೇಳ್ತಾರೆ, ಅಂದ್ರೆ ಅತ್ಯಂತ ದೀರ್ಘವಾದಂತಹ ದಿನ. ಸೂರ್ಯ ತನ್ನ ದಿಕ್ಕನ್ನು ಬದಲು, ಮೂಮೆಂಟ್ನ ದಿಕ್ಕನ್ನು ಬದಲು ಮಾಡುವ ಎರಡು ಹಂತಗಳಲ್ಲಿ ಆ ಥರ ಒಂದು ಸ್ಟ್ಯಾಂಡ್ ಸ್ಟಿಲ್ ಆಗ್ತದೆ. ಸ್ವಲ್ಪ ಹೊತ್ತಿನ ಮಟ್ಟಿಗೆ ಸೂರ್ಯನ ಮೂಮೆಂಟ್ ಸ್ಟ್ಯಾಂಡ್ ಸ್ಟಿಲ್ ಆಗ್ತದೆ. ಆ ದಿವಸ ತುಂಬ ದೀರ್ಘವಾದ ದಿನ ಇರ್ತದೆ. ಆ ದಿನದಲ್ಲಿ ಪ್ರಪ್ರಥಮ ಬಾರಿಗೆ ಆದಿಯೋಗಿ ಶಿವ ಯೋಗವನ್ನು ಜಗತ್ತಿಗೆ ಕೊಟ್ಟ ಅಂತಲೂ ನಾವು ನಂಬ್ತೀವಿ ನಮ್ಮ ಪರಂಪರೆಯಲ್ಲಿ. ಹಾಗಾಗಿ ಆದಿಯೋಗಿ ಶಿವನನ್ನು ನೆನೆಸ್ಕೊಂಡು ಪ್ರಧಾನಿ ನರೇಂದ್ರ ಮೋದಿಯವರು ಈ ದಿನವನ್ನು ಚೂಸ್ ಮಾಡ್ಕೊಂಡಿದ್ದಾರೆ, ಈ ವಿಶ್ವ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ. ಕೇವಲ ಭಾರತ ಮಾತ್ರ ಅಲ್ಲ, ಭಾರತದ ಹಳ್ಳಿ ಹಳ್ಳಿಯಿಂದ ಹಿಡಿದು ನ್ಯೂಯಾರ್ಕ್ ವರೆಗೂ ಕೂಡ ಈಗ ಸೆಲೆಬ್ರೇಟ್ ಮಾಡ್ತಾ ಇರುವಂಥದ್ದು ಈ ದಿನವನ್ನ. ನಾವೀಗ ಚೀನಾದ ಒಂದು ದೃಶ್ಯಾವಳಿಗಳನ್ನ ನೋಡಬಹುದಾಗಿದೆ, ಅಲ್ಲಿಯೂ ಕೂಡ ಇವತ್ತು ಯೋಗ ದಿನವನ್ನ ಆಚರಣೆ ಮಾಡಲಾಗ್ತಾ ಇರುವಂಥದ್ದು. ಅಮರನಾಥ್ ಅವರೇ, ನೀವು ಈ ಯೋಗ ದಿನದ ಬಗ್ಗೆ ಮೊದಲಿಗೆ ಏನು ಹೇಳ್ತೀರಿ? ಮೊದಲನೇದಾಗಿ ಎಲ್ಲ ಸಮಸ್ತ ಭಾರತೀಯರಿಗೂ ಈ ಯೋಗ ದಿನ, ನಾವು ಕಳೆದ ಸುಮಾರು ವರ್ಷಗಳ ನಮ್ಮ ಋಷಿಮುನಿಗಳ ತಪಸ್ಸಿನ ಫಲದಿಂದ ಇವತ್ತು ವಿಶ್ವದಾದ್ಯಂತ ಇದನ್ನು ಆಚರಣೆ ಮಾಡುವಂತಹ ಒಂದು ಸಂದರ್ಭ ಕಳೆದ 3 ವರ್ಷಗಳಿಂದ ನಡೀತಾ ಇದೆ. ಅದರಲ್ಲಿ ಒಂದೇನು ಅಂತೇಳಿದರೆ 127 ದೇಶಗಳು UN ರೆಸಲ್ಯೂಷನ್ ಸಪೋರ್ಟ್ ಮಾಡಿದ್ದು. ಎಲ್ಲದಕ್ಕಿಂತ ಹೆಚ್ಚಾಗಿ ಆ 127 ದೇಶಗಳಲ್ಲಿ 2014 ನಡೆದಂತಹ ರೆಸಲ್ಯೂಷನಲ್ಲಿ 40 ಹೆಚ್ಚು ಮುಸ್ಲಿಂ ದೇಶಗಳು ಸಪೋರ್ಟ್ ಮಾಡಿದೆ ಈ ಇಂಟರ್ನ್ಯಾಷನಲ್ ಯೋಗ ಡೇ ಅನ್ನೋದನ್ನು. ಹಾಗಾಗಿ ಇದನ್ನು ನಾವು ನನ್ನ ದೃಷ್ಟಿನಲ್ಲಿ ಯೋಗ ಅನ್ನೋದು ಒಂದು ಸೈಂಟಿಫಿಕ್, ನಾನು ಆ್ಯಕ್ಚುಲಿ ರಿಸರ್ಚ್ ಸ್ಟೂಡೆಂಟ್ ಆಗಿರೋದರಿಂದ ಯೋಗದ ಬಗ್ಗೆ ರಿಸರ್ಚ್ ಮಾಡಿರೋದರಿಂದ ಯೋಗ ಅನ್ನೋದು ಒಂದು ಸೈಂಟಿಫಿಕ್. ಅಫ್ಕೋರ್ಸ್ ನಮ್ಮ ಋಷಿ ಮುನಿಗಳು ಇವತ್ತು ಪ್ರತಿಯೊಂದು ಏನೆಲ್ಲ ನಾವು ಸೈನ್ಸ್ ಹೇಳುತ್ತೆ ಅದನ್ನೆಲ್ಲ ಋಷಿ ಮುನಿಗಳು ಮೊದಲೇ ಹೇಳಿದರು, ಅದೆಲ್ಲ ಸೈನ್ಸ್ ಏನೇ. ಹಾಗಾಗಿ ಇದಕ್ಕೆ ಆಧ್ಯಾತ್ಮಿಕವಾದ ಚಿಂತನೆ ಅಥವಾ ಸೆಕ್ಯುಲರ್ ಚಿಂತನೆ ಕೊಡದಿರ ಪ್ರತಿಯೊಬ್ಬ ಮನುಷ್ಯನು ಆ ಯೋಗನ ತನ್ನ ಜೀವನದ ಶೈಲಿ ಮಾಡ್ಕೋಬೇಕು. ಇಟ್ಸ್ ಯೋಗ ಆಸ್ ಎ ವೇ ಆಫ್ ಲೈಫ್.
ಹಾಗಾಗಿ ಈಗ ಈಗಿರೋ ಅದೇ ಪ್ರಧಾನಿಗಳು ತುಂಬಾ ಚೆನ್ನಾಗಿ ಹೇಳಿದ್ರು, ಜೀವನ ಉಪ್ಪು ಮತ್ತೆ ಯೋಗ. ಜೀವನ ಇಲ್ಲದೆ ಜೀವನದಲ್ಲಿ ಉಪ್ಪು ಎಷ್ಟು ಮುಖ್ಯನೋ ಅದೇ ರೀತಿ ಯೋಗ ಕೂಡ ಅಷ್ಟೇ ಮುಖ್ಯ. ಊಟದಲ್ಲಿ ಉಪ್ಪು ಇದ್ದ ಹಾಗೆ, ಉಪ್ಪು ಇದ್ದ ಹಾಗೆ. ಹೇಗೆ ಅಂದ್ರೆ ಈ ಯಾವ್ದಾದ್ರು ನೀವು ಎಕ್ಸಸೈಸ್ ಒಂದು ಮಾಡಬೇಕು ಅಂತ ಹೇಳಿದ್ರೆ ಈಗಿನ ನಿಮಗೆ ಬಾಡಿ ಮಾತ್ರ ನಾವು ಮಸಲ್ ಮಾತ್ರ ಟೋನ್ ಆಗ್ತಾ ಹೋಗುತ್ತೆ. ಯೋಗದಲ್ಲಿ ಮಾತ್ರ ದೇಹ ಮತ್ತೆ ಮನಸ್ಸನ್ನು ಕಂಟ್ರೋಲ್ ಮಾಡುವಂಥದ್ದು. ಆ ಮನಸ್ಸನ್ನು ನೀವು ಮಾಡಿದಾಗ ಇಟ್ಟಾಗ ಮಾತ್ರ ಆ ಒಂದು ಆಸನ ಸ್ಪಷ್ಟವಾಗಿ ನೀಟಾಗಿ ಮಾಡ್ಲಿಕ್ಕೆ ಸಾಧ್ಯ. ಹಾಗಾಗಿ ಮನಸ್ಸಿರುತ್ತೆ. ಇದರಿಂದ ಮನುಷ್ಯ ಅವನು ವೃದ್ಧಿ ಆಗ್ತಾನೆ, ಅವನು ಸಮೃದ್ಧಿ ಆಗ್ತಾನೆ, ಅವನು ಸಾತ್ವಿಕನಾಗ್ತಾನೆ. ಸಾತ್ವಿಕ ಅಂತ ಹೇಳಿದ್ರೆ ನಾನು ಆಹಾರದಲ್ಲಿ ಹೇಳ್ತಾ ಇಲ್ಲ, ನಾನು ಅವನು ಜೀವನದ ಶೈಲಿಯಲ್ಲಿ ಸಾತ್ವಿಕನಾಗ್ತಾನೆ. ಎಲ್ಲವೂ ಪ್ರಪಂಚದಲ್ಲಿ ಇರೋದೆಲ್ಲ ನನ್ನದೇ ಅಂತ ಹೇಳೋದಿಲ್ಲ ಅವನು. ಎಲ್ಲರೂ ಬದುಕಬೇಕು ಅಂತ ಒಂದು ಸಾತ್ವಿಕ ಮನೋಭಾವನೆ ಬರುತ್ತೆ. ಅವನೊಬ್ಬನು ಬರೋದ್ರಿಂದ ಏನಾಗುತ್ತೆ, ಅವನು ಸುತ್ತಮುತ್ತ ಇರೋದು ಹಾಗೆ ನಿಧಾನಕ್ಕೆ ಆಗಲಿ. ಹಾಗಾಗಿ ಪ್ರತಿಯೊಂದು ದೇಶ ಮತ್ತು ವಿಶ್ವಾದ್ಯಂತ ಇದನ್ನು ಯೋಗ ಮಾಡ್ತಿರೋದ್ರಿಂದ ವಿಶ್ವದಲ್ಲಿ ಒಂದು ಶಾಂತಿ ಸ್ಥಾಪನೆಗೆ ಇದೊಂದು ಪ್ರಾರಂಭ ಆಗ್ಬೋದು ಅಂತ ನನ್ನ ಉದ್ದೇಶ. ಈ ಒಂದು ವಿಶ್ವ ಯೋಗ ದಿನಾಚರಣೆ 3 ವರ್ಷದಿಂದ ನಮ್ಮ ಮಾನ್ಯ ಪ್ರಧಾನಿಯವರು ಒಂದು ಸತತ ಪ್ರಯತ್ನದಿಂದ ಆಗಿರುವಂಥದ್ದು, ಮುಂದಿನ ದಿನಗಳಲ್ಲಿ ಇದು ವಿಶ್ವದಲ್ಲಿ ಶಾಂತಿ ಸ್ಥಾಪನೆಗೆ ಈಗಲೋ ಸುಮಾರು 1000 ವರ್ಷಗಳಿಂದ ಹೇಳಿದ್ರಂತೆ ಭಾರತ ಮುಂದಿನ ದಿನಗಳಲ್ಲಿ ವಿಶ್ವಕ್ಕೆ ಗುರು ಆಗುತ್ತೆ ಅಂತ. ಈ ಯೋಗದ ಮುಖಾಂತರನೇ ಗುರು ಆಗ್ಬೋದು ಅಂತ ನನ್ನ ಅನಿಸಿಕೆ. ಎಸ್ ಎಸ್ ಸೀತಾರಾಮ್ ಅವರೇ, ಈಗ ನಾವು ನೋಡಿದ್ವಿ ಲಕ್ನೋದಲ್ಲಿ ಯೋಗ ಆರಂಭ ಮಾಡೋದಕ್ಕಿಂತ ಮುಂಚೆ ಒಂದು ಪ್ರಾರ್ಥನೆ ಆಗುತ್ತೆ, ಸಂಧ್ಯಾ ನಾನಾ ಉಪಾಸತೆ. ಇದಕ್ಕೇನಾದರೂ ವಿಶೇಷವಾದ ಅರ್ಥ ಇದೆಯಾ? ಈ ಶ್ಲೋಕವನ್ನು ಋಗ್ವೇದದಿಂದ ತೆಗೆದುಕೊಂಡಿದ್ದಾರೆ. ನಮಗೆ ಇರ್ತಕ್ಕಂತಹ ಜ್ಞಾನ ಭಂಡಾರ ಏನಿದೆ ಇಡೀ ಜಗತ್ತಿನಲ್ಲಿ, ಇವತ್ತಿನ ದಿವಸ ಏನು ಜ್ಞಾನ ಅಂತ ಇದೆ, ಆ ಜ್ಞಾನಕ್ಕೆಲ್ಲ ಮೂಲ ವೇದಗಳು. ಆ ವೇದದ ಪ್ರಪ್ರಥಮ ವೇದ ಋಗ್ವೇದ. ಆ ಋಗ್ವೇದದಿಂದ ತಗೊಂಡಿದ್ದಾರೆ ಈ ಶ್ಲೋಕವನ್ನು. ಸಂಗಚ್ಛದ್ವಂ ಸಂವದದ್ವಂ ಅಂತ ಅದು ಪ್ರಾರಂಭ ಆಗ್ತದೆ. ಸಂವೋ ಮನಾಂಸಿ ಜಾನತಾಂ ದೇವಾಭಾಗಂ ಯಥಾಪೂರ್ವೋ ಸಂಜಾನಾನಾಂ ಉಪಾಸತೆ ಅಂತ ಆ ಶ್ಲೋಕ ಹೇಳುತ್ತೆ. ಅಂದರೆ ನಾವೆಲ್ಲ ದೇವತೆಗಳಿಗೆ ಪೂಜೆ ಮಾಡ್ತೀವಿ, ನಮ್ಮ ನಮ್ಮ ಧರ್ಮದ ಪ್ರಕಾರ ಎಲ್ಲ ದೇವತೆಗಳಿಗೆ ನಾವು ಸಮರ್ಪಣೆ ಮಾಡ್ತೀವಿ, ನಮ್ಮ ಬದುಕನ್ನೇ ನಾವು ದೇವರಿಗೆ ಸಮರ್ಪಣೆ ಮಾಡ್ತೀವಿ. ಆ ಎಲ್ಲ ನಮ್ಮ ಸಮರ್ಪಣೆಯನ್ನು ದೇವರುಗಳು ಯಾವ ಥರ ಸ್ವೀಕಾರ ಮಾಡ್ತಾರೆ ಅಂದರೆ, ಬೇರೆ ಬೇರೆ ದೇವರುಗಳಿದ್ದಾರೆ ಅನ್ನೋ ಅರ್ಥದಲ್ಲಿ, ಒಬ್ಬರೇ ದೇವರು ಅನ್ನೋ ವಿಚಾರ ನಾವು ಜಾಗತಿಕವಾಗಿ ಒಪ್ಕೊಂಡಿದ್ರು, ಬೇರೆ ಬೇರೆ ದೇವರನ್ನು ನಾವು ಕಾಣ್ತೀವಿ, ಶಿವ ವಿಷ್ಣು ದೇವಿ ಈ ಥರ ಬೇರೆ ಬೇರೆ ರೀತಿಯಲ್ಲಿ ದೇವರನ್ನು ಪೂಜೆ ಮಾಡುವಾಗ ಯಾವ ದೇವರಿಗೆ ಅದು ಸಮರ್ಪಣೆ ಆದರೂ ಎಲ್ಲವನ್ನ ಒಬ್ಬ ಪರಮಾತ್ಮ ಸ್ವೀಕಾರ ಮಾಡ್ತಾನೆ. ಹೇಗೆ ಆಕಾಶದಿಂದ ಬಿದ್ದಂತಹ ಮಳೆ ಎಲ್ಲ ಕಡೆ ಎಲ್ಲೆಲ್ಲೋ ಚರಂಡಿಗೆ ಬೀಳಲಿ, ನದಿ ಮೇಲೆ ಬೀಳಲಿ, ಕೊನೆಗೆ ಹೋಗಿ ಸಾಗರವನ್ನು ಸೇರಿದಂತೆ ಎಲ್ಲ ದೇವರಿಗೆ ನಾವು ಮಾಡಿದ ಅರ್ಪಣೆ ದೇವರನ್ನೇ, ಒಬ್ಬ ದೇವನನ್ನು ಹೋಗಿ ಸೇರಿದಂತೆ ನಾವು ವಿವಿಧತೆಯಲ್ಲಿ ಏಕತೆಯನ್ನು ಸಾಧನೆ ಮಾಡಲಿಕ್ಕೆ, ವೈವಿಧ್ಯತೆಯ ಮಧ್ಯವೂ ಏಕತೆಯನ್ನು ಸಾಧನೆ. ಎಷ್ಟು ಧರ್ಮಗಳಿದ್ದಾವೆ, ಎಷ್ಟು ಜಾತಿಗಳಿದ್ದಾವೆ, ಎಷ್ಟು ದೇಶಗಳಿದ್ದಾವೆ, ಅವರವರದೇ ಆದ ಸಂಸ್ಕೃತಿ ಎಲ್ಲದರ ಮಧ್ಯೆ ಎಲ್ಲೋ ಒಂದು ಕಡೆ ಏಕತೆಯನ್ನು ಸಾಧನೆ ಮಾಡಲಿಕ್ಕೆ ಯೋಗ ಸಾಧನೆ ಆಗುತ್ತೆ ಅಂಥದ್ದನ್ನು ನಮ್ಮ ಋಷಿಮುನಿಗಳು ವೇದಗಳ ಕಾಲದಲ್ಲಿ ಹೇಳಿದರು. ಏನು ಸಂಗಚ್ಛದ್ದು, ಒಂದಾಗಿ ನಾವು ಬದುಕೋಣ. ಸಂವದದ್ದು, ನಮ್ಮ ಮಾತಿನಲ್ಲಿ, ನಮ್ಮ ಚಿಂತನೆಯಲ್ಲಿ, ನಮ್ಮ ಬದುಕಲ್ಲಿ, ನಮ್ಮ ಎಲ್ಲ ರೀತಿ ನೀತಿಗಳಲ್ಲಿ ಎಲ್ಲೋ ಒಂದು ಕಡೆ ಆದರೂ ನಾವು ಐಕ್ಯತೆಯನ್ನು ಸಾಧನೆ ಮಾಡೋಣ. ಆ ಒಂದು ಅಂತಹ ಒಂದು ಪ್ರಾರ್ಥನೆ ಅದು. ಅಂತ ಎಷ್ಟು ರಿಲೆವೆಂಟ್ ಆಗಿದೆ ನೋಡಿ, ಇವತ್ತಿನ ವರ್ಲ್ಡ್ ಆರ್ಡರ್ಗೆ ಯೋಗ ಒಂದು ಯುಗಧರ್ಮವಾಗಲಿಕ್ಕೆ ಇವತ್ತು ತಯಾರಾಗ್ತಾ ಇದೆ ಅಂತ ಅನಿಸ್ತಾ ಇದೆ. ವಿವಿಧತೆಯಲ್ಲಿ ಏಕತೆಯನ್ನು ಕಾಣೋದಕ್ಕೆ ಇದು ಯೋಗ ಒಳ್ಳೆ ಸಾಧನ ಅಂತ ಹೇಳ್ತೀರಿ. ಎಸ್, ನೀವು ಮಳೆ ಅಂತ ಒಂದು ವರ್ಡ್ ಹೇಳಿದ್ರಿ, ಈಗ ಮಳೆಯ ನಡುವೆನೆ ಯೋಗ ಆಗ್ತಾ ಇದೆ, ಅದ್ರ ಬಗ್ಗೆ ಮಾತನಾಡ್ತೀನಿ. ಅದಕ್ಕಿಂತ ಮುಂಚೆ ಕೆಲವೊಂದಿಷ್ಟು ಮಾಹಿತಿಗಳಿದೆ, ಅದನ್ನು ನೋಡ್ಕೊಂಡ್ಬಿಡೋಣ. ಇವತ್ತು ವಿಶ್ವ ಯೋಗ ದಿನ, ಬಹುತೇಕ ಎಲ್ಲ ನಟ ನಟಿಯರು ಯೋಗದ ಮೊರೆ ಹೋಗಿದ್ದಾರೆ. ನಟಿ ಸಂಜನಾ ಮಾತ್ರ ಡಿಫ್ರೆಂಟ್ ಆಗಿನೇ ಯೋಗ ಮಾಡೋದು ಮಾತ್ರ ಅಲ್ಲ, ಯೋಗ ಕ್ಲಾಸ್ ತೆರೆದು ಸಾವಿರಾರು ಜನರಿಗೆ ಯೋಗವನ್ನು ಕೂಡ ಹೇಳ್ಕೊಡ್ತಾ ಇದ್ದಾರೆ. ಯೋಗದ ಬಗ್ಗೆ ಜನರಲ್ಲಿ ಅವರು ಜಾಗೃತಿಯನ್ನು ಮೂಡಿಸ್ತಾ ಇದ್ದಾರೆ. ಸ್ಯಾಂಡಲ್ವುಡ್ನಲ್ಲಿ ಗ್ಲಾಮರ್ ನಟಿ ಸಂಜನಾ ಸೌಂದರ್ಯದ ಗುಟ್ಟು ಯೋಗ. ಎಸ್, ಯಾಕಂದ್ರೆ ಇವರು ಬರೀ ಯೋಗ ಮಾಡೋದು ಮಾತ್ರವಲ್ಲ, ಯೋಗ ಕೇಂದ್ರ ತೆರೆದು 100+ ಜನರಿಗೆ ಯೋಗದ ಮಹತ್ವ ತಿಳಿಸಿದ್ದಾರೆ. ಗಂಡ ಹೆಂಡತಿ ಸಿನಿಮಾ ಖ್ಯಾತಿಯ ಸಂಜನಾ ಸಿನಿಮಾ ಅಲ್ಲದೆ ಪವರ್ ಯೋಗ ಕೇಂದ್ರವನ್ನ ತೆರೆದು ಹಲವಾರು ಜನರಿಗೆ ಯೋಗ ಕ್ಲಾಸ್ ತರಬೇತಿ ಕೊಡ್ತಾ ಇದ್ದಾರೆ. ಈ ಚಂದನದ ಗೊಂಬೆಯ ಬ್ಯೂಟಿ ಸೀಕ್ರೆಟ್ ಅಂದ್ರೆ ಸದಾ 10+ ಬಗೆಯ ಯೋಗಗಳನ್ನ ಪ್ರತಿನಿತ್ಯ ಚಾಚೂ ತಪ್ಪದೆ ಮಾಡ್ತಾರೆ. ಎಂಥ ಕಷ್ಟದ ಯೋಗಕ್ಕೂ ಇವರು ಹಿಂದೂ ಮುಂದು ನೋಡಲ್ಲ.
ಎಸ್, ಸಂಜನಾ ಯೋಗಾಯೋಗ ಅವರನ್ನ ನೋಡಿದ್ರೇನೆ ಗೊತ್ತಾಗತ್ತೆ. ಪ್ರತಿದಿನ ಯೋಗ ಮಾಡುವುದಲ್ಲದೆ ಸಾವಿರಾರು ಜನರಿಗೆ ಯೋಗ ಹೇಳಿಕೊಟ್ಟು ಸೈಯನಿಸಿಕೊಂಡಿದ್ದಾರೆ. ಇನ್ನು ನೀವು ಕೂಡ ವಿಶ್ವ ಯೋಗ ದಿನವಾದ ಇಂದೆ ಯೋಗದ ಸಂಕಲ್ಪ ತೊಟ್ಟು ಆರೋಗ್ಯ ನಿಮ್ಮದಾಗಿಸಿಕೊಳ್ಳಿ. ಸುಗುಣ ಜೊತೆ ರವಿಕುಮಾರ್, ಎಂಕೆ, ಸುವರ್ಣ ನ್ಯೂಸ್, ಬೆಂಗಳೂರು. ಯೋಗದ ಕುರಿತಾಗಿ ಜಾಗೃತಿಯನ್ನು ಮೂಡಿಸ್ತಾ ಇದ್ದಾರೆ ನಟಿ ಸಂಜನಾ. ಎಸ್, ಅಮರನಾಥ್ ಅವರೇ, ನೀವಾಗಲೇ ರಿಸರ್ಚ್ ವರ್ಕನ್ನು ಮಾಡಿರೋದ್ರಿಂದ ನಿಮ್ಮನ್ನು ಕೇಳ್ತಾ ಇದ್ದೀನಿ. ಈ ಯೋಗ ಅನ್ನುವಂತಹ ಪರಿಕಲ್ಪನೆ ಬಂದಿದ್ದಾದರೂ ಹೇಗೆ ರಿಸರ್ಚ್ ಆಯಿತು? ಇದ್ರ ಬಗ್ಗೆ ಯಾವ ರೀತಿ ರಿಸರ್ಚ್ ನೀವು ಮಾಡಿದ್ರಿ ಅಂತ? ಇದು ಯೋಗ ಅದೇ ಆಗಲೇ ನಾವೆಲ್ಲ ಮಾತಾಡ್ತಿರೋ ಹಾಗೆ ಋಷಿ ಮುನಿಗಳು ಇದೆಲ್ಲ ನಮ್ಮದು ಸಾವಿರಾರು ವರ್ಷಗಳ ಒಂದು ನಮ್ಮ ಭಾರತದ ಒಂದು ಕೊಡುಗೆ ಇದು ವಿಶ್ವಕ್ಕೆ. ಇದರಲ್ಲಿ ನಮ್ಮ ವಿಶ್ವದ ಏನಾದರೂ ಪ್ರಪಂಚಕ್ಕೆ ನೀವು ಹೇಳಬೇಕು ಅಂತೇಳಿದ್ರೆ ದೇ ವಿಲ್ ಆಸ್ ದ ಸೈಂಟಿಫಿಕ್ ಎವಿಡೆನ್ಸ್, ಏನಾದರೂ ಸೈಂಟಿಫಿಕ್ ಆಗಿ ಪ್ರೂವ್ ಮಾಡಲಿಕ್ಕೆ ನಿಮಗೆ ಸಾಧ್ಯತೆಗಳಿದೆಯಾ ಅಂತ ಕೇಳ್ತಾರೆ. ಹಾಗಾಗಿ ಕಳೆದ ಸುಮಾರು 1985 ಅಥವಾ ಅದಕ್ಕೆ ಮೊದಲಿಂದ ಸುಮಾರು 85 ಸಾಕಷ್ಟು ಆಗಿದೆ. ನಾನು ವ್ಯಾಸ ಸಂಸ್ಥೆಯ ಡೈರೆಕ್ಟರ್ ಆಗಿದ್ದೀನಿ, ಪಬ್ಲಿಕ್ ರಿಲೇಷನ್ ಡೈರೆಕ್ಟರ್ ಆಗಿದ್ದೀನಿ. ಅಲ್ಲಿ ನಮ್ಮ ಯೂನಿವರ್ಸಿಟಿ ಇದೆ, ವ್ಯಾಸ ಅದರ ಮದರ್ ಆರ್ಗನೈಸೇಷನ್ ಕೆಳಗಡೆ ಯೂನಿವರ್ಸಿಟಿ ಎಲ್ಲ ಇದೆ. ನಾವಲ್ಲಿ 1985 ಇಲ್ಲಿವರೆಗೂ ನಡೆದಿರುವಂತಹ ವಿಶ್ವದಲ್ಲಿ ನಡೆದಿರುವಂತಹ ಯೋಗದ ಬಗ್ಗೆ ರಿಸರ್ಚಲ್ಲಿ ನಮ್ಮದು 85% ಕಾಂಟ್ರಿಬ್ಯೂಷನ್. 85% ಕಾಂಟ್ರಿಬ್ಯೂಷನ್ ಅಂದರೆ ಏನು ಹೇಳಲಿಕ್ಕೆ ಬರ್ತೀನಿ ಅಂತ ಹೇಳಿದ್ರೆ, ಪ್ರತಿಯೊಂದು ಆಸನ ಮಾಡೋದರಿಂದ ಅದು ದೇಹಕ್ಕೆ ಮನಸ್ಸಿಗೆ ಯಾವ ರೀತಿಯಲ್ಲಿ ನಿಮಗೆ ಸಹಾಯ ಮಾಡುತ್ತೆ ಅಂತ ಸೈಂಟಿಫಿಕ್ ಆಗಿ ತಿಳಿಸುವಂಥದ್ದು. ಈಗ ಮನುಷ್ಯ ಅಂತ ಹೇಳಿದ್ರೆ ನಾವು ವಿ ಎಕ್ಸ್ಪೆಕ್ಟ್ ಒಂದು ಮನುಷ್ಯನ ನೋಡಿದ ತಕ್ಷಣ ಇದು ನಮ್ಮ ಫಿಸಿಕಲ್ ಬಾಡಿ ಅಂತ ಹೇಳ್ತೀವಿ. ಸೊ ವಿ ಡೋಂಟ್ ಸೇ ದಟ್ ಫಿಸಿಕಲ್ ಬಾಡಿ ಇದು ಬರೀ ಫಿಸಿಕಲ್ ಬಾಡಿ ಅಲ್ಲ, ನಮ್ಮ ದೇಹಕ್ಕೆ ನಮ್ಮ ತೈತ್ರಿಯ ಉಪನಿಷತ್ ಆಗಲೇ ಅವ್ರು ಹೇಳಿದಾಗೆ ತೈತ್ರಿಯ ಉಪನಿಷತ್ತಲ್ಲಿ ಪಂಚಕೋಶ ವಿವೇಕ ಅಂತ ಇದೆ. ನಮ್ಮ ದೇಹ ಬರೀ ಒಂದಲ್ಲ, ಇಟ್ಸ್ ಫಿಸಿಕಲ್ ಬಾಡಿ ಅಲ್ಲ, ವಿ ಕಾಲ್ ಇಟ್ ಆಸ್ ಎ ಫಿಸಿಕಲ್ ಬಾಡಿ ಆಸ್ ಅನ್ನಮಯ ಕೋಶ ಅಂತ ಹೇಳ್ತೀವಿ. ನಮ್ಮಲ್ಲಿ ಉಸಿರಾಟ ಇದೆ, ಅದನ್ನು ನಾವೇನು ಹೇಳ್ತೀವಿ, ಪ್ರಾಣಮಯ ಕೋಶ ಅಂತ ಹೇಳ್ತೀವಿ. ಇನ್ನೊಂದು ನಮ್ಮ ಮನಸ್ಸು, ದಿಸ್ ಇಸ್ ಆ್ಯಕ್ಚುಲಿ ದ ಕಲ್ಪ್ರಿಟ್. ನಮ್ಮ ಪ್ರತಿಯೊಂದು ಈ ಜೀವನದ ಒತ್ತಡದ ಎಲ್ಲ ಈ ಜಂಜಾಟಗಳಿಗೆ ಒತ್ತಡ ಇರೋವಂಥದ್ದು ನಮ್ಮ ಈ ಮನಸ್ಸು, ಮನೋಮಯ ಕೋಶ ಅಂತ ನಾವು ಹೇಳ್ತೀವಿ. ಇಫ್ ಯು ಗೆಟ್ ಇಫ್ ಏನಾದರೂ ನಿಮಗೆ ತೊಂದರೆ ಆದಾಗ ನಿಮ್ಮ ಮನಸ್ಸು ಸ್ಟ್ರೆಸ್ ಆಗುತ್ತೆ, ನಿಮ್ಮ ಉಸಿರಾಟದ ದೀರ್ಘ ಉಸಿರಾಟ ಆಗುತ್ತೆ, ದಟ್ ಲೀಡ್ಸ್ ಟು ದ ಫಿಸಿಕಲ್ ಅನ್ಕಂಫರ್ಟಬಿಲಿಟಿ, ಅನ್ನಮಯ ಕೋಶಕ್ಕೆ ನಿಮಗೆ ತೊಂದರೆ ಆಗುತ್ತೆ. ಹಾಗಾಗಿ ಈ ಮನಸ್ಸನ್ನು ಕಾಪಾಡುವಂಥದ್ದು ಭಾರಿ ಇಂಪಾರ್ಟೆಂಟ್. ಅಂದರೆ ನಿಮಗೆ ಒತ್ತಡದಲ್ಲೂ ನಾನು ಸುಖವಾಗಿರ್ತೀನಿ, ಯೋಗಾಸನ ಮಾಡೋದ್ರ ಮುಖಾಂತರ ಈ ಒತ್ತಡಗಳನ್ನ ಮ್ಯಾನೇಜ್ ಮಾಡೋದನ್ನು ಗೆಲ್ಲುವಂತಹ ಶಕ್ತಿ ನಿಮಗೆ ಬರುತ್ತೆ. ಅದನ್ನೇ ಮೈಂಡ್ ನಿಮಗೆ ಯಾವುದೇ ಒಂದು ಫಿಸಿಕಲ್, ನೀವು ಯಾವುದಾದ್ರು ಕರಾಟೆ ಮಾಡಬೇಕು ಅಂತೇಳಿದ್ರೆ ಅಥವಾ ನೀವು ಇನ್ನೊಂದು ಫಿಸಿಕಲ್ ಎಕ್ಸಸೈಸ್ ಮಾಡಬೇಕು ಅಂದರೆ ಮೈಂಡ್ ಆಗಲ್ಲಿ ಹೋಗೋದಿಲ್ಲ, ಬಾಡಿ ಬಿಲ್ಡಿಂಗ್ ಮಸಲ್ ಟೋನಿಂಗ್ ಈ ಥರ ಬರುತ್ತೆ. ಯೋಗ ಮಾಡಬೇಕಾದ್ರೆ ನಿಮ್ಮ ಮನಸ್ಸು ಕನೆಕ್ಟ್ ಆಗೋದ್ರಿಂದ ಯು ವಿಲ್ ಗೆಟ್ ದ ಕಾನ್ಸಂಟ್ರೇಷನ್, ದಟ್ ಲೀಡ್ಸ್ ಟು ಪ್ರತಿದಿನ ಒನ್ ಅವರ್ ನೀವು ಮಾಡೋದ್ರಿಂದ ನಿಮ್ಮ ಆರೋಗ್ಯ ಅವತ್ತಿನ ದಿನ ಸಂಪೂರ್ಣವಾಗಿ ನೀವು ಚೆನ್ನಾಗಿಟ್ಕೋಬೋದು, ನಿಮ್ಮ ಒಂದು ವ್ಯಕ್ತಿತ್ವ ವೃದ್ಧಿ ಆಗ್ತಾ ಹೋಗುತ್ತೆ. ಇದು ನಾನು ಆ್ಯಕ್ಚುಲಿ ನಾನು ರಿಸರ್ಚ್ ವರ್ಕ್ ಮಾಡಿದ್ದು ಈ ನಮ್ಮಲ್ಲಿ ಪೊಲೀಸು ಮತ್ತು ಹೋಮ್ ಗಾರ್ಡ್ಸ್ ಎಲ್ಲರೂ, ನಾನು ಹೋಮ್ ಗಾರ್ಡ್ಸ್ ಕಮಾಂಡೆಂಟ್ ಆಗಿದ್ದೀನಿ, ಬೆಂಗಳೂರು ನಾರ್ತ್ ಡಿಸ್ಟ್ರಿಕ್ಟ್ನ ಕಮಾಂಡೆಂಟ್ ಆಗಿದ್ದೀನಿ. ನಮ್ಮಲ್ಲಿ ಪಾಪ ಹೋಮ್ ಗಾರ್ಡ್ಸು ಮತ್ತು ಕೆಲವು ಸರಿ ಪೊಲೀಸವರು ಅವ್ರ ಜೊತೆಗೆ ನಾವು ಕೆಲಸ ಮಾಡೋದ್ರಿಂದ ಒತ್ತಡದಲ್ಲಿ ಕೆಲಸ ಮಾಡ್ತಾರೆ. ಕೆಲವು ಸರಿ 3 ದಿನ ಕಂಟಿನ್ಯೂಸಾಗಿ ಕೆಲಸ ಮಾಡಬೇಕಾಗುತ್ತೆ, ಲ್ಯಾಂಡ್ ಆರ್ಡರ್ ಸಿಚುಯೇಷನ್ ಇಂಥ ಟೈಮ್ನಲ್ಲೆಲ್ಲ. ಆಗ ಯೋಗದ ಮುಖಾಂತರ ನಾನು ಏನಾದರೂ ಮಾಡ್ಬೋದಾ ಅಂತ ಹೇಳಿ ನಾನು ಅದನ್ನು ರಿಸರ್ಚ್ ವರ್ಕ್ ತೊಗೊಂಡೆ. ನಾನು ಮೊದಲನೇದಾಗಿ ಮೈಸೂರು ಕಮಾಂಡೋ ಫೋರ್ಸ್ಗೆ ಅದನ್ನು ನಾನು ಪೈಲಟ್ ಸ್ಟಡಿ ಮಾಡಿದೆ. ಅಲ್ಲಿ ಮಾಡಿದಾಗ 1 ತಿಂಗಳಲ್ಲೇ ಸಾಕಷ್ಟು ಡಿಫ್ರೆನ್ಸ್ ಬಂತು. ಅವರ ಯೋಗ ಮಾಡೋದ್ರು ಮತ್ತು ಯೋಗ ಮಾಡದೇ ಇರೋರ್ಗೂ ಸಾಕಷ್ಟು ಡಿಫ್ರೆನ್ಸ್ ಬಂತು. ಅದನ್ನು ನೋಡಿ ನಾನು ಸುಮಾರು 2012 2010 ನಾನು PhD ಎನ್ರೋಲ್ ಆಗಿ ನನ್ನ ರಿಸರ್ಚ್ ವರ್ಕ್ 2012 ಸುಮಾರು 2015 ಅದನ್ನು ಮಾಡಿ 16 ನಾನು ಈ PhD ಪಡೀಲಿಕ್ಕಾಯಿತು. ಅಂದರೆ ಯೋಗ ನಮ್ಮ ಇಂಟಗ್ರೇಟೆಡ್ ಯೋಗ ಮಾಡ್ಯೂಲ್ನ ಅವ್ರಿಗೆ ಇಂಟ್ರೊಡ್ಯೂಸ್ ಮಾಡೋದ್ರಿಂದ ಅವರ ಒಂದು ಸ್ಟ್ರೆಸ್ ಲೆವೆಲ್ ಕಡಿಮೆ ಆಗುತ್ತೆ ಅಂತ ಪ್ರೂವ್ ಆಗಿದೆ. ಅಂದರೆ ಒತ್ತಡ ಇದ್ದಂಥ ಅದು ಆ ಒಂದು ಕಾನ್ಸೆಪ್ಟ್ ಇಟ್ಕೊಂಡೇ ನೀವು ಯೋಗದ ಕುರಿತಾಗಿ ರಿಸರ್ಚ್ ಮಾಡಿರುವಂಥದ್ದು. ಯಾವ ರೀತಿ ಸ್ಟ್ರೆಸ್ಸಿಂದ ಹೊರಬರಬಹುದು ಅನ್ನೋದನ್ನು, ಮಾನಸಿಕವಾಗಿ ಅಲ್ಲಿ ಕುಗ್ಗಬಾರದು, ಅದನ್ನು ಯಾವ ರೀತಿ ಕಂಟ್ರೋಲ್ಗೆ ತರಬೇಕು ಅನ್ನೋ. ಅಂದರೆ ಒತ್ತಡ ಮಾತ್ರ ಅಲ್ಲ, ವರ್ಬಲ್ ಅಗ್ರೆಷನು ಅಥವಾ ಅವರ ಪಾಸಿಟಿವ್ ಮತ್ತು ನೆಗೆಟಿವ್ ಅವರು ಏನು ಅವ್ರ ಪರ್ಸನಾಲಿಟಿ ಇದೆ ಅದನ್ನು ಯಾವ ಥರ ಕಡಿಮೆ ಮಾಡ್ಬೋದು, ನೆಗೆಟಿವ್ ಅವ್ರ ಥಿಂಕಿಂಗ್ ಯಾವ ಥರ ಕಡಿಮೆ ಮಾಡ್ಬೋದು, ಆ ಥರ 4 variables 5 variables ತೊಗೊಂಡು ನಾನು ಸೆಲೆಕ್ಟ್ ಮಾಡಿಕೊಂಡು ಅದ್ರ ಮೇಲೆ ರಿಸರ್ಚ್ ವರ್ಕ್ ಮಾಡಿದ್ದೆ. ಅದಕ್ಕೆ ಮುಖ್ಯ ಸಾಧನ ಅಥವಾ ಮೂಲ ಅಸ್ತ್ರ ಆದರೆ ಅದು ಯೋಗನೇ ಅಂತ. ಹೌದೌದು, ಖಂಡಿತ. ಸೀತಾರಾಮರು, ಈಗ ಮಳೆ ಅಂತ ಮಳೆಯನ್ನು ನಡುವೆನೇ ಈಗ ಯೋಗ ಆಗ್ತಾ ಇರುವಂಥದ್ದು, ಇದಕ್ಕೂ ಏನಾದರೂ ಒಂದು ವಿಶೇಷ ಅರ್ಥವನ್ನು ಇದೆಯಾ ಯೋಗದಲ್ಲಿ? ಯೋಗ ನಮ್ಮ ಮೈಂಡಲ್ಲಿ ಒಂದು ಸ್ಟೇಟ್ಮೆಂಟನ್ನು ಕ್ರಿಯೇಟ್ ಮಾಡ್ತದೆ, ಐ ಆಮ್ ಓಕೆ ವಿತ್ ಎನಿಥಿಂಗ್ ಅಂತ. ಆ ಓಕೆನೆಸ್ಸನ್ನು ನಮ್ಮ ಜೀವನದಲ್ಲಿ ತಂದುಕೊಳ್ಳಿಕ್ಕೆ ಇದು ಯೋಗ ಸಾಧನ ಆಗುತ್ತೆ ಅಂತ.
ಈಗ ನೋಡಿ ಮಳೆನೂ ಬರಲಿ ಅಥವಾ ತುಂಬಾ ಬಿಸಿಲು ಇರಲಿ ಚಳಿ ಆಗಲಿ ಏನಾದರೂ ಐ ಆಮ್ ಓಕೆ ವಿತ್ ಇಟ್ ಅಂತ. ನಮ್ಗೆ ಇದು ಜೀವನದಲ್ಲಿ ಬರೋ ಕಷ್ಟನೇ ಇದು. ಒಂದು ಸ್ವಲ್ಪ ಪ್ರತಿಕೂಲ ವಾತಾವರಣ ಇದ್ದ ತಕ್ಷಣ ನಮ್ಮ ಮೈಂಡ್ ಗಲಿಬಿಲಿ ಆಗ್ತದೆ, ಅದರಿಂದ ರೋಗಗಳು ಬರ್ತದೆ. ಓಕೆನೆಸ್ ಅಲ್ಲಿದ್ರೆ ಯೋಗ ಅನ್ನೋದು ಒಂದು ಸ್ಟೇಟ್ಮೆಂಟ್, ಏನು ನನ್ನ ಮೈಂಡಲ್ಲಿ ನಾನು ಯಾವುದಕ್ಕೂ ತಯಾರು, ನನ್ ಐ ಆಮ್ ಓಕೆ ವಿತ್ ವಾಟ್ ಎವರ್ ಸಿಚುವೇಶನ್ ಅಂತ. ಇದು ಕಷ್ಟದ ಆಸನಗಳನ್ನೆಲ್ಲ ಮಾಡಿಸ್ತೀವಿ ನೋಡಿ, ಶೀರ್ಷಾಸನ ಇರ್ಬೋದು, ಯಾವ್ಯಾವ ಆಸನಗಳಿದಾವೆ, ಎಲ್ಲ ಆಸನಗಳು ನೀವು ದೇಹವನ್ನು ಯಾವ ಮಟ್ಟಿಗೆ ದಂಡಿಸ್ತೀರಿ ಅಂದರೆ ಆ ದಂಡನೆಗೆ ನೀವು ಒಳಗಾಗಲಿಕ್ಕೆ ಸ್ವಯಂ ನೀವು ತಯಾರಾಗ್ತೀರಲ್ವಾ, ಆ ತಯಾರಾಗುವಿಕೆ ನಿಮ್ಮಲ್ಲಿ ಒಂದು ಮನೋಸ್ಥಿತಿಯನ್ನು ತಯಾರು ಮಾಡ್ತದೆ. ಅದು ಮನೋವೈಜ್ಞಾನಿಕವಾಗಿ ನೀವು ಎಲ್ಲ ಒಂದು ಕಡೆ ಯಾವುದೇ ಪರಿಸ್ಥಿತಿಯನ್ನು ಎದುರಿಸ್ಲಿಕ್ಕೂ ತಯಾರಾಗ್ತೀರಿ ಅಂತ. ಅದೇ ಯೋಗದ ವೈಶಿಷ್ಟ್ಯ, ಯೋಗದ ವಿಶೇಷತೆ. ನೀವು ಈ ಯೋಗದ ಮೂಲಕ ಏನು ಮಾಡಕ್ಕೆ ಹೊರಡ್ತೀರಿ, ಜೀವನದಲ್ಲಿ ಏನಾದರೂ ದೊಡ್ಡ ಸಾಧನೆ ಮಾಡಬೇಕು ಅಂತ ಇರೋವನಿಗೆ ಎಲ್ಲೋ ಒಂದು ಕಡೆ ಅಡೆತಡೆ ಬರ್ತಾನೇ ಹೋಗ್ತದೆ. ಆವಾಗ ಅಡೆತಡೆಗಳನ್ನು ಮೀರಿ ಬೆಳೆಯುವುದು ಹೇಗೆ, ಅದಕ್ಕೆ ಯೋಗ ಒಂದು ಒಳ್ಳೆ ಸೋಪಾನವಾಗ್ತದೆ. ಉದ್ಧರೇದ ಆತ್ಮನಾತ್ಮನ ಅಂತ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ. ನಿನ್ನನ್ನು ಯಾರಪ್ಪ ಉದ್ಧಾರ ಮಾಡ್ತಾರೆ, ನಿನ್ನನ್ನು ನೀನೇ ಉದ್ಧಾರ ಮಾಡ್ಕೋಬೇಕು. ಇನ್ನೊಬ್ರು ಬಂದು ಉದ್ಧಾರ ಯಾವತ್ತೂ ಮಾಡಲ್ಲ. ನಿನಗೆ ನೀನೇ ಮಿತ್ರ, ನಿನಗೆ ನೀನೇ ಶತ್ರು. ಹೌದಾ? ಈಗ ಸರ್ ಹೇಳ್ತಾ ಇದ್ರು ಮನಸ್ಸೇ ನಮ್ಮ ಎಲ್ಲ ತೊಂದರೆಗಳ ಕಾರಣ ಅಂತ. ಮನುಷ್ಯನಿಗೆ ಮನಯೇವ ಮನುಷ್ಯಾಣಾಂ ಕಾರಣ ಬಂಧ ಮೋಕ್ಷಯೋಹ ಅಂತ. ನಿಮಗೆ ಬಂಧನದ ಅನುಭವನು ನಿಮ್ಮ ಮನಸ್ಸಿನ ಕಾರಣಕ್ಕಾಗಿ ಆಗ್ತದೆ. ನಿಮಗೊಂಥರ ಲಿಬರೇಷನ್ ಫ್ರೀಡಮಿನ ಅನುಭವನು ಈ ಮನಸ್ಸಿನ ಕಾರಣಕ್ಕಾಗ್ತದೆ. ಆ ಮನಸ್ಸನ್ನು ಚೆನ್ನಾಗಿ ಇಟ್ಕೊಳ್ಳಿಕ್ಕೆ ಜಗತ್ತಿನಲ್ಲಿ ಯಾವುದಾದ್ರೊಂದು ಸುಲಭವಾದ ಅತ್ಯಂತ 100% ಶೂರ್ ಶಾರ್ಟ್ ಒಂದು ವಿಧಾನ ಅಂತ ಇದ್ರೆ ಅದಕ್ಕೆ ಹೆಸರು ಯೋಗ. ಏನಾದ್ರು ಸಾಧನೆ ಮಾಡ್ಬೇಕು ಅಂದ್ರೆ ಮನಸ್ಸು ಹತೋಟಿಯಲ್ಲಿ ಇರಬೇಕು ಅನ್ನೋದು ಕೂಡ ಅಷ್ಟೇ ಮುಖ್ಯ. ಬರ್ತೀನಿ, ಯಾವೆಲ್ಲ ಸಾಧನಗಳಿವೆ ಅದರಿಂದ ನಮ್ಗೆ ಏನೆಲ್ಲ ಲಾಭಗಳಿದೆ ಅಂತ ತಿಳ್ಕೊಳ್ಳೋಣ. ಇಡೀ ಜಗತ್ತಿಗೆನೆ ಯೋಗವನ್ನ ಹೇಳಿಕೊಟ್ಟಂತಹ ಹೆಗ್ಗಳಿಕೆ ನಮ್ಮದು. ಎಲ್ಲರ ಜೀವನದಲ್ಲೂ ಯೋಗ ಹಾಸು ಹೊಕ್ಕಾಗಿದೆ. ಮಂಡ್ಯದ ಅಪರ ಜಿಲ್ಲಾಧಿಕಾರಿ ಪೂರ್ಣಿಮಾ ಕೂಡ ಈಗ ಯೋಗದ ಮೊರೆ ಹೋಗಿದ್ದಾರೆ. ಯೋಗದ ಮಹತ್ವ ಅರಿತ ಪೂರ್ಣಿಮಾ ಈಗ ಎಲ್ಲರಿಗೂ ಯೋಗದ ಬಗ್ಗೆ ಜಾಗೃತಿಯನ್ನು ಮೂಡಿಸಲು ಹೊರಟಿದ್ದಾರೆ. ವಿಶ್ವ ಯೋಗದ ದಿನದ ವಿಶೇಷ ನಿಮಗಾಗಿ. ಇವರು ಪೂರ್ಣಿಮಾ, ಮಂಡ್ಯ ಜಿಲ್ಲೆಯ ಅಪರ ಜಿಲ್ಲಾಧಿಕಾರಿಗಳು, ಖಡಕ್ ಹಾಗೂ ಪ್ರಾಮಾಣಿಕ ಅಧಿಕಾರಿಗಳಲ್ಲಿ ಇವರು ಕೂಡ ಒಬ್ಬರು. ಅಪರ ಜಿಲ್ಲಾಧಿಕಾರಿ ಆಗಿರೋ ಇವರಿಗೆ ಕೆಲಸದ ಒತ್ತಡ ಜಾಸ್ತಿನೇ, ಹೀಗಾಗಿ ಇವರು ನೆಮ್ಮದಿಯ ಬದುಕಿಗಾಗಿ ಯೋಗದ ಮೊರೆ ಹೋಗಿದ್ದಾರೆ. ಪ್ರತಿನಿತ್ಯ ಮನೆಯಲ್ಲೇ ಯೋಗ ಮಾಡೋ ಮೂಲಕ ತಾವೂ ಆರೋಗ್ಯವಾಗಿದ್ದು ಇತರರಿಗೂ ಮಾದರಿಯಾಗಿದ್ದಾರೆ. ನಾನು ಸುಮಾರು 2.5 ವರ್ಷದಿಂದ ಯೋಗಾಭ್ಯಾಸವನ್ನು ಮಾಡ್ತಾ ಇದ್ದೇನೆ. ಇದರಿಂದ ಸಾಕಷ್ಟು ಉಪಯೋಗ ಆಗಿದೆ. ಏಕೆಂದರೆ ಕೆಲಸದ ಒತ್ತಡದಿಂದ ಬೆಳಿಗ್ಗೆ 10ರಿಂದ ರಾತ್ರಿ 8ರವರೆಗೂ ನಾವು ಕೆಲಸ ಮಾಡೋದರಿಂದ ಒಂದು ಚೈತನ್ಯ ಸಿಗುತ್ತೆ ದೇಹಕ್ಕೆ, ಮತ್ತು ಹಲವಾರು ಉಪಯೋಗಗಳು ನಮ್ಮ ದೇಹಕ್ಕೆ ನಮಗೆ ಗೊತ್ತಿಲ್ಲದೆ ಆಗ್ತಾ ಇರುತ್ತೆ ಯೋಗಾಭ್ಯಾಸದಿಂದ. ಪ್ರತಿದಿನ 20-25 ನಿಮಿಷ ಯೋಗಾಭ್ಯಾಸ ಮಾಡ್ತೇನೆ. ಯೋಗದ ಮಹತ್ವ ಅರಿತ ಮೇಲೆ ಇವರು ಮಂಡ್ಯದ ಯೋಗ ಗುರು ಬಳಿ ಯೋಗ ಕಲಿತಿದ್ದು ಇಡೀ ಕುಟುಂಬ ಯೋಗಾಭ್ಯಾಸದಲ್ಲಿ ನಿರತವಾಗಿದೆ. ಜೊತೆಗೆ ಈ ಬಾರಿ ಮಂಡ್ಯದ ಸರ್ಎಂವಿ ಕ್ರೀಡಾಂಗಣದಲ್ಲಿ ಸುಮಾರು 2,000 ವಿದ್ಯಾರ್ಥಿಗಳು ಮತ್ತು ಜನರಿಗೆ ಯೋಗಾಭ್ಯಾಸ ನಡೆಸಲು ಸಿದ್ಧತೆ ನಡೆಸಿದ್ದಾರೆ. ಜಿಲ್ಲಾಡಳಿತದ ವತಿಯಿಂದ ವಿಶ್ವೇಶ್ವರಯ್ಯ ಕ್ರೀಡಾಂಗಣದಲ್ಲಿ ಸುಮಾರು 2,500 ಜನವನ್ನು ಸೇರಿಸಿ, ವಿದ್ಯಾರ್ಥಿಗಳು ನಾಗರಿಕರು ಎಲ್ಲರನ್ನು ಸೇರಿಸಿ ಯೋಗ ದಿನವನ್ನು ಆಚರಣೆ ಮಾಡೋದಕ್ಕೆ ಆಯುಷ್ ಜಿಲ್ಲಾಡಳಿತ ಹಾಗೂ ಆಯುಷ್ ಇಲಾಖೆ ಆಯೋಜನೆ ಮಾಡಿಕೊಂಡಿದೆ. ಆಯೋಜಿಸಿ ಇದನ್ನು ಯಶಸ್ವಿಯಾಗಿ ಸುಮಾರು 3 ವರ್ಷದಿಂದ ಸತತವಾಗಿ ಮಾಡ್ತಾ ಬಂದಿದ್ದೇವೆ. ಈ ಸಲನೂ ಕೂಡ ಯಶಸ್ವಿಯಾಗಿ ಈ ಯೋಗ ದಿನವನ್ನು ಆಚರಣೆ ಮಾಡ್ತಾ ಇದ್ದೇವೆ. ಒಟ್ಟಿನಲ್ಲಿ ಯೋಗದ ಮಹತ್ವ ಅರಿತಿರೋ ಪೂರ್ಣಿಮಾ ಅವರು ಎಲ್ಲರಿಗೂ ಯೋಗ ಪರಿಚಯ ಮಾಡಿಸುವ ಕಾರ್ಯಕ್ಕೆ ಕೈ ಹಾಕಿದ್ದಾರೆ. ನೀವು ವಿಶ್ವ ಯೋಗ ದಿನವಾದ ಇವತ್ತು ಯೋಗ ಮಾಡುವ ಸಂಕಲ್ಪ ತೊಟ್ಟು ಉತ್ತಮ ಆರೋಗ್ಯವನ್ನ ನಿಮ್ಮದಾಗಿಸಿಕೊಳ್ಳಿ. ಮಂಡ್ಯದಿಂದ ಕ್ಯಾಮರಾಮನ್ ಮಹೇಶ್ ಜೊತೆ ರಾಘವೇಂದ್ರ ಗಂಜಾಮ್, ಸುವರ್ಣ ನ್ಯೂಸ್. ಗಂಟೆ ಸಮಯ ದಿಯಾ ಹೈ ಏಕ್ ಗಂಟೆ
ಅಪನೆ ಯೋಗ ಕೆ ಲೀ ಹಮ್ ರಖೆಂಗೆ ಏಕ ಗಂಟೆ ಜೋ ಬಿ ಯೋಗ ಕರ್ತಾ ಹೈ 23 ಗಂಟೆ ಅಪನೆ ಆಪ್ ಠೀಕ್ ಹೋನೆ ಲಗ್ತಾ ಹೈ ಇಸ್ಲಿಯೇ ನಾವು ಸಂಕಲ್ಪಗಳು ಮಾಡೋಣ, 1 ಗಂಟೆ ನಾವೆಲ್ಲರೂ ಯೋಗ ಮಾಡೋಣ. ನಮ್ಮ ದೇಶ ಜಗತ್ತಿಗೆ ಏನು ಕೊಡುಗೆ ಕೊಟ್ಟಿದೆ ಅಂತ ಕೇಳಿದರೆ ಅದು ಯೋಗ. ಜಗತ್ತು ಭಾಗ ಏನು ಗೌರವ ಕೊಟ್ಟಿದೆ ಅಂತಂದರೆ, ಈ ದಿನ ಜಗತ್ತಿನ 196 ದೇಶಗಳು ಸೂರ್ಯನಡೆಗೆ ಮುಖ ಮಾಡಿ ಯೋಗ ಆಚರಿಸ್ತಾ ಇದ್ದಾರಲ್ಲ, ಇದೇ ಭಾರತ ಕೊಟ್ಟಿರುವಂಥ ಕೊಡುಗೆ. ಎಲ್ಲರ ಜೊತೆಗೆ ಚಪ್ಪಾಳೆ ತಟ್ಟಿ ಹರಿ ಓಂ ಹರಿ ಓಂ ಹರಿ ಓಂ. ಈ ನಾವೆಲ್ಲ ಕಳೆದ 3 ವರ್ಷಗಳಿಂದ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಆಚರಣೆ ಮಾಡ್ತಾ ಇದ್ದೇವೆ. ಇದರ ಎಲ್ಲ ಕ್ರೆಡಿಟ್ ಒಬ್ಬ ರಾಷ್ಟ್ರ ಋಷಿಗೆ ಸಲ್ಲಬೇಕು. ಅವರು ಮತ್ತಾರವಲ್ಲ, ಈ ದೇಶದ ಪ್ರಧಾನಮಂತ್ರಿಗಳಾಗಿರುವಂತಹ ನರೇಂದ್ರ ಮೋದಿ. ನರೇಂದ್ರ ಮೋದಿಜಿಗೂ ಭಾರತ್ ಕಿ ಪ್ರಧಾನಮಂತ್ರಿ ಹುವಾ ಹೈ, ಓ ಭಾರತ್ ಮಾತಾ ಕೆ ಲಿಯೇ ಏಕ್ ಬಹುತ್ ಅಚ್ಚೆ ಪುತ್ರ ಮಿಲಾ ಹೈ, ಉಸ್ಸೆ ಔರ್ ಕ್ಯಾ ಹೋ ಸಕ್ತಾ ಹೈ. ಇದು ಅವರ ಭಾಗ್ಯವಲ್ಲ, ಭಾರತದ ಭಾಗ್ಯ ಇದು. ಜಗತ್ತಿನ ಬಹುತೇಕ ಕಂಪ್ನಿಗಳು, ಮಲ್ಟಿನ್ಯಾಷನಲ್ ಕಂಪ್ನಿಗಳು, ಬಹುತ್ ಸಾರೆ ಮಲ್ಟಿನ್ಯಾಷನಲ್ ಕಂಪ್ನೀಸ್ ಭಾರತ್ ಮೇ ಆಯತೆ. ಜಿತ್ನೆ ಬಿ ಆಪ್ ಪಾನಿಯಾ ದೇಖಿಯೇ, ಕೋಲ್ಡ್ ಡ್ರಿಂಕ್ಸ್ ದೇಖಿಯೇ, ಹಜಾರೋ ಕಂಪ್ನಿ ಭಾರತ್ ಕೋ ಹಜಾರೋ ಸಾಲ ಸೆ ಲೂಟಾ ಹೈ. ಹಮಾರೆ ದಿಮಾಗ್ ಮೇ, ಹಮಾರೆ ಮನ್ ಮೇ, ಭಾರತ್ ಕಿ ಹರ್ ನಾಗರಿಕ ಕೆ ಮನ್ ಮೇ ಏಕ್ ಹೀ ಥಾ, ಹಮಾರಾ ದೇಶ್ ಕಬ್ ಸ್ವತಂತ್ರ ಬನೇಗಾ ಔರ್ ಕಬ್ ಹಮ್ ಭಾರತ್ ಕಿ ವಸ್ತುವೋ ಕೋ ಹಮ್ ಇಸ್ತೇಮಾಲ್ ಕರೆ. ಭಾರತ್ ಮೇ ಉತ್ಪನ್ನ ಹುವಾ ಆಯುರ್ವೇದಿಕ್ ಮೆಡಿಸಿನ್ ಕೋ ಕೈಸೆ ಹಮ್ ಉಟಾಯೆಂಗೆ, ಜಿ ಇಸ್ತೇಮಾಲ್ ಕರೆಂಗೆ. ಲೇಕಿನ್ ದುನಿಯಾನೆ ಹಜಾರೋ ಪ್ರೊಡಕ್ಟ್ಸ್ ಭಾರತ್ ಕೋ ಭೇಜಾ ಹೈ, ಹಜಾರೋ ಸಾಲ ಲಗಾ ಉರ್ಕೋ, ಲೇಕಿನ್ ಭಾರತ್ ಕೋ ಸಿರ್ಫ್ ಏಕ್ ದಿನ ಲಗಾ, ಏಕ್ ಪ್ರೊಡಕ್ಟ್ ಕೋ ಏಕ್ ಈ ಸಮಯ ದುನಿಯಾ ಕೋ ಪಹುಂಚನೆ ಕೆ ಲಿಯೇ, ವೋ ಹೈ ಯೋಗ 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 ಹೈ. ಜಗತ್ತಿನ ಒಂದೇ ಒಂದು ಪ್ರೊಡಕ್ಟ್ ಏಕ ಕಾಲಕ್ಕೆ ಹೋಗಿದ್ದು ಯಾವುದು ಅಂತಂದ್ರೆ ಅದು ಯೋಗ. ಎಲ್ಲರೂ ಜಾತಿ ಮತ ಪಂಥ ಎಲ್ಲವನ್ನ ಬಿಟ್ಟು ಇವತ್ತು ನಾವೆಲ್ಲ ಯೋಗ ದಿನಾಚರಣೆ ಆಚರಣೆ ಮಾಡ್ತಾ ಇದ್ದೇವೆ. ಇನ್ನು ಕೆಲವೇ ಶರಣಗಳಲ್ಲಿ ಇನ್ನೊಂದು ಯೋಗ ಇದೆ. ನಾನು ಹಾಗೆ ಪತಂಜಲಿ ಸ್ವಲ್ಪ ಸೈಡ್ ಬನ್ನಿ, ನೀವೆಲ್ಲ ಒಂದು 5 ನಿಮಿಷ ನಾವೊಂದು ಯೋಗವನ್ನು ಹೇಳ್ಕೊಡ್ತೇವೆ. ಇಲ್ಲಿ ಕೆಲವರು ವಿದೇಶದಿಂದ ಬಂದಿದ್ದಾರೆ, ಕೂತ್ಕೊಳ್ಳಿ ಪ್ಲೀಸ್, ಸಿಟ್ ಡೌನ್ ಸಿಟ್ ಡೌನ್ ಸಿಟ್ ಡೌನ್ ಸಿಟ್. ಹಾಂ ಅಮ್ಮ ನಾನಮ್ಮಲ್ ಅಯ್ಯ A big round of applause for Tao Porchan Lynch. He's 98 years old, a Hollywood celebrity, and also see march with Mahatma Gandhi ji. Mahatma Gandhi ji avaru uppina satyagrahadalli bhagavahisida bharatada magal body ko dheere dheere adjust karna dheere dheere ek baar mere tarah dekhe saab shuru kare saab baat ಹಾತ್ ಔರ್ ಹಾತ್ ಔರ್ ಹಾತ್ ಔರ್ ಹಾತ್ ರಿಲ್ಯಾಕ್ಸ್ ಥೋಡಾ ಹಲ್ಕಾ ಜಂಪ್ ರಿಲ್ಯಾಕ್ಸ್ ಥಾಮ್ ಅಬ್ ಮೇರೆ ತರಫ ದೇನಾ ಹೀ ಕೋ ದೋನೋ ತರಫ ಕದಮ ಚಲೇ ದೋನೋ ರುಪಯೆ ಕೋ ಪೀಛೆ ಲಗಾನಾ ಹೈ ಇಸ್ಕೆ ಸಾಥ್ ಮೇರೆ ತರಫ ದೇಖೇ ಸಾಥ್ ಶುರು ಕರೆ ಏಕ ದೋ
ಲ್ಯಾಕ್ಸ್ ನಾಲ್ಕು ಸಲ ಮೇಲೆ ಸಾಸನೆ ಹುಷಾರೇ ಎಸ್. ಈಗ ನಾವು ನೋಡ್ತಾ ಇರುವಂತದ್ದು ಜಮ್ಮು ಕಾಶ್ಮೀರದ ಲಡಾಖ್ ನಲ್ಲಿ ನಮ್ಮ ಸೈನಿಕರು ಯೋಗಾಭ್ಯಾಸದಲ್ಲಿ ತೊಡಗಿರುವಂತಹ ಒಂದು ದೃಶ್ಯಾವಳಿಗಳು. ನಾವು ಕೂಡ ಯಾವುದಕ್ಕೂ ಕಮ್ಮಿ ಇಲ್ಲ ಅನ್ನೋ ನಿಟ್ಟಿನಲ್ಲಿ ನಮ್ಮ ಸೈನಿಕರು ಯೋಗಾಭ್ಯಾಸದಲ್ಲಿ ತೊಡಗಿದ್ದಾರೆ. ಅವರಿಗೆ ಅಲ್ಲಿ ಪ್ರದರ್ಶನಗಳ ಯೋಗ ಪ್ರದರ್ಶನಗಳನ್ನ ಕೂಡ ಹೇಳ್ಕೊಡ್ಲಾಗ್ತಾ ಇರುವಂತದ್ದು. ಒಟ್ಟು ಇವತ್ತು 180 ಹೆಚ್ಚು ದೇಶಗಳಲ್ಲಿ ಈ ಯೋಗ ದಿನಾಚರಣೆಯನ್ನ ಮಾಡಲಾಗ್ತಾ ಇದೆ. 3ನೇ ಅಂತಾರಾಷ್ಟ್ರೀಯ ಯೋಗ ದಿನದ ಪ್ರಯುಕ್ತ ಸಾವಿರಾರು ಜನರು ಭಾರತದ ಹಳ್ಳಿ ಹಳ್ಳಿಯಿಂದ ಹಿಡಿದು ವಿದೇಶದಲ್ಲೂ ನ್ಯೂಯಾರ್ಕ್ವರೆಗೂ ಕೂಡ ಈ ಯೋಗಾಭ್ಯಾಸವನ್ನು ಮಾಡಲಾಗ್ತಾ ಇರುವಂಥದ್ದು, ಯೋಗ ದಿನವನ್ನು ಆಚರಣೆ ಮಾಡಲಾಗ್ತಾ ಇರುವಂಥದ್ದು.